ಸೊ 24/7 ಕೆಲವೆಲ್ಲ ಜಾಗಗಳೆಲ್ಲ ಓಪನ್ ಮಾಡಿಡ್ಲಿಕ್ಕೆ ಎಲ್ಲ ನೀವು ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೂಡ ಕೆಲವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಏರ್ಪೋರ್ಟ್ ವಿಚಾರದಲ್ಲಿ ಕೂಲಿಂಗ್ ಆಫ್ ವೆಹಿಕಲ್ಸ್, ಕಾರ್ ಇದು ಪಾರ್ಕಿಂಗ್ ವಿಚಾರ, ಅದನ್ನು ಕೂಡ ಕೆಲವು ವಿಚಾರದಲ್ಲಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹಿಂಗೆ ನೂರಾರು ಸಲಹೆಗಳನ್ನ ಇವತ್ತು ಪ್ರತಿಯೊಬ್ಬರು ಕೂಡ ಕೊಟ್ಟಿದ್ದಾರೆ, ಬಹಳ ಅನುಭವಿಸಿದ್ರು. ನಾನು ಕೆಲವು ಹೋಗ್ತೇನೆ, ಈಗ ಇಲ್ಲಿ ಬೆಂಗಳೂರು ನಗರದಲ್ಲಿ ವಿಧಾನಸೌಧ ಬಿಟ್ಟು ನಮ್ಮ ಹೈಕೋರ್ಟ್ ಪಕ್ಕದ ಒಂದು ಮೂರ್ನಾಲ್ಕು ಗೌರ್ಮೆಂಟ್ ಬಿಲ್ಡಿಂಗ್ ಗಳು ಬಿಟ್ಟರೆ ಮಿಕ್ಕಿದೆಲ್ಲ ಇವತ್ತೇನು ನಮ್ಮ ಕಣ್ಣಿಗೆ ಬಹಳ ಆನಂದವಾಗಿ ಕಾಣುವಂಥದ್ದು ಪ್ರೈವೇಟ್ ಡೆವಲಪರ್ಸೇ ಅದನ್ನ ಬೆಳೆಸಿ ಕಟ್ಟಿ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಮ್ಮ ಅಡ್ವರ್ಟೈಸ್ಮೆಂಟ್ ಕೂಡ ಆಗಿ ಅದು ಕೂಡ ಕೆಲವು ಸಂದರ್ಭದಲ್ಲಿ ಸಲಹೆಗಳನ್ನು ಕೂಡ ಅಡ್ವರ್ಟೈಸ್ಮೆಂಟ್ ವಿಚಾರದಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ಕೂಡ ನಾನು ಆಲಿಸಿದ್ದೇನೆ. ಎಲ್ಲರೂ ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಜೊತೆಗೆ ಬೆಂಗಳೂರಿನ ಹೊರಗಡೆಯಿಂದ ಬರುವಂತ ಜನರನ್ನ ನಿಲ್ಲಿಸಲಿಕ್ಕೆ ಸ್ಯಾಟಲೈಟ್ ಟೌನ್ಗೆ, ಹಿಂದೆ ಯಲಂಕ ಆದ್ಮೇಲೆ ಕೆಂಗೇರಿ ಆದ್ಮೇಲೆ ತಿರ್ಗಾ ಯಾವುದೂ ಹೊಸದಾಗಿ ಬರಲಿಲ್ಲ. ಈಗ ನೀವು ಸ್ಯಾಟಲೈಟ್ ಟೌನ್ನ ಹೊರಗಡೆ ಬಾರ್ಡರ್ಗಳಲ್ಲಿ ನೀವು ಮತ್ತೆ ನೀವು ಮಾಡಬೇಕು, ಹೊರಗಡೆ ಬೆಂಗಳೂರಿಗೆ ಬರುವಂತ ರಶ್ನ ನಿಲ್ಲಿಸಬೇಕು ಅನ್ನೋದು ಕೂಡ ಕೆಲವು ಸಲಹೆನ ತಿಳಿಸಿದ್ದಾರೆ. ಸೊ ಅದರಿಂದ ನಮ್ಮ ಪೆರಿಫೆರಲ್ ರಿಂಗ್ ನೋಡು ಮತ್ತೊಂದೆಲ್ಲ ಕೂಡ ಕೆಲವು ನೋಟಿಫಿಕೇಶನ್ಸ್ ಆಗಿದೆ, ಅವನ್ನೆಲ್ಲ ನೀವು ಕಾರ್ಯರೂಪಕ್ಕೆ ತರಬೇಕು ಅಂತ ಕೂಡ ಸಲಹೆಗಳನ್ನ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಯೋಜನೆಗಳನ್ನ ನಾವು ಹಾಕ್ತೇವೆ. ಒಂದೇ ದಿನಕ್ಕೆ ಇದು ಬೆಂಗಳೂರು, ಇಟ್ ಇಸ್ ನಾಟ್ ಎ ಪ್ಲಾಂಟ್ ಸಿಟಿ, ಇದೇನು ದೊಡ್ಡ ಪ್ಲಾಂಟ್ ಸಿಟಿ ಅಲ್ಲ. ಅಷ್ಟು ಸರಿಸಗೆ ಬಿಲ್ಡಿಂಗ್ ಗಳನ್ನ ಯಾವುದೋ ಬಿಲ್ಡಿಂಗ್ ನ ಏಕಾಏಕಿ ನಾವು ಹೊಡೆದಾಕಕ್ಕೂ ಆಗಲ್ಲ. ಸೊ ಅವ್ರಿಗೂ ಕೂಡ ಅವ್ರ ಆಸ್ತಿ ಪಾಸ್ತಿಗಳಿಗೆ ನಾವು ಗೌರವನ ಕೊಡಬೇಕು. ಮೊದಲಿಂದ ಕೂಡ ಪಾಪ ಅವರೆಲ್ಲ ಆಸ್ತಿ ಪಾಸ್ತಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಎಲ್ಲೊಂದಕ್ಕೂ ಕೂಡ ನಾವು ಇವತ್ತಿನ ಕಾಲದಲ್ಲಿ ಇವತ್ತಿನ ಹಣಕಾಸಿನ ಇದರಲ್ಲಿ ಯಾರಿಗೂ ಕೂಡ ನಾವು ತೊಂದರೆನೂ ಕೊಡಕ್ಕಾಗಲ್ಲ, ಅದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಆದರೆ ವಿಧಿನೇ ಇಲ್ಲ. ಇವತ್ತು ಇರುವಂತ ನಮ್ಮ ಬ್ಯಾಂಕ್ ರಾಷ್ಟ್ರೀಕರಣ ಆದ್ಮೇಲೆ ಬೆಳಗ್ಗೆ ಒಂದು ಚೆಕ್, ಒಂದು ಕ್ರೆಡಿಟ್ ಕಾರ್ಡ್ ಎತ್ಕೊಂಡು ಸಾಯಂಕಾಲ ಅಷ್ಟಕ್ಕೆ ಎರಡು ಕಾರ್ ಎತ್ಕೊ ಬರ್ಬೋದು. ಬಟ್ ಅದೇ ರೋಡ್ ಇರೋದು, ಬೇರೆ ರೋಡ್ಗಳನ್ನ ನಾವು ಬದಲಾವಣೆ ಮಾಡೋಕ್ಕಾಗಿಲ್ಲ. ಆದ್ರೂ ಕೂಡ ನಾವು ಆ ಪರಿಸ್ಥಿತಿ ನಮ್ಗೆ ಆಗ್ತಾ ಇದೆ, ಎಷ್ಟು ವೆಹಿಕಲ್ ಆಡ್ ಆಗ್ತಾ ಇದೆ ಅಂತ ಕೂಡ ನಮ್ಗೆ ಅರಿವಿದೆ. ಅದೇ ರೋಡಲ್ಲಿ ಇರಬೇಕು, ಎರಡು ಗಂಟೆ ಮೂರು ಗಂಟೆ ಆಫೀಸಿಂದ ಮನೆಗೆ ಹೋಗೋಷ್ಟೊತ್ತಿಗೆ ಗಾಡಿಲೇ ಕಾಲ ಕಳೆಯುವಂತ ಕಾಲ ಆಗಿದೆ. ಸೊ ಅದಕ್ಕೆ ಯಾವ ರೀತಿ ನಾವು ಅದಕ್ಕೆ ಈಸ್ ಆಫ್ ಟ್ರಾಫಿಕ್ ಅನ್ನ ಮಾಡಬೇಕು, ಆ ಟೈಮಿಂಗ್ ಅನ್ನೋದಿಲ್ಲ ಕೂಡ. ಇದಾದ್ಮೇಲೆ ನಾನು ಆಫೀಸರ್ಸ್ ಹತ್ರ ಕೂತ್ಕೊಂಡು ನಾನು ಚರ್ಚೆ ಮಾಡ್ತೇನೆ. ಮತ್ತು ಉದ್ಯೋಗಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಸೃಷ್ಟಿ ಮಾಡಲಿಕ್ಕೆ ಕೂಡ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ವಿದ್ಯೆಗೋಸ್ಕರ ಜಾಸ್ತಿ ಪಾಪ್ಯುಲೇಷನ್ ಬರುವಂಥದ್ದು, ನಗರಗಳಿಗೆ ಬರುವಂಥದ್ದು, ಉದ್ಯೋಗ ಬರುವಂಥದ್ದು, ಅಲ್ಲೇನೆ ಟೂ ಟೈರ್ ತ್ರೀ ಟೈರ್ ಸಿಟೀಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಉದ್ಯೋಗನ ಅಲ್ಲೇ ಮಾಡಿದ್ರೆ ಸ್ವಲ್ಪ ಬೆಂಗಳೂರಿಗೆ ರಶ್ ಕಡಿಮೆ ಆಗ್ತದೆ ಕೂಡ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.